ಕರ್ನಾಟಕ ಜನಸೈನ್ಯ ಸಂಘಟನೆ ಹಾಗೂ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 25ರಂದು ನಾಗಮಂಗಲದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಜನಸೈನ್ಯ ಅಧ್ಯಕ್ಷರಾದ ಹರೀಶ್ ಅಂಕೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಜನಸೈನ್ಯ ಅಧ್ಯಕ್ಷರಾದ ಹರೀಶ್ ಅಂಕಿತ್ ರವರು ಮಾತನಾಡಿ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 25ರಂದು ನಾಗಮಂಗಲ ತಾಲೂಕಿನ ಟಿಬಿ ಬಡಾವಣೆಯ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಜನಸೈನ್ಯ ರಾಜ್ಯಾಧ್ಯಕ್ಷರಾದ ಕೆ ಎರ್ರಿಸ್ವಾಮಿ, ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಸುರೇಶ್ ಗೌಡ, ಮಾಜಿ ಶಾಸಕ ಚೆಲುವರಾಯಸ್ವಾಮಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಹಿತ್ಯ ದಿಗ್ಗಜ ಮಹಮ್ಮದ್ ಕಲೀಂ ಉಲ್ಲಾ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಇನ್ನು ಹಲವು ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಎರಡು ವಿಚಾರಗಳ ಮುಖಾಂತರ ನಾವು ನಮ್ಮಲ್ಲಿ ಕೆಲವೊಂದು ಅನಿಸಿಕೆ ಹಂಚಿಕೊಳ್ಬೇಕು ಅಂತೇಳಿ ನಾವೊಂದು ಪ್ರಸ್ತುತದಲ್ಲಿ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ವತಿಯಿಂದ ನಾಳೆ ಸಂಜೆ 5ವರೆಗೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮನ ಕರ್ನಾಟಕ ಜನಸೇನೆಯ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಸಂಜೆ 5ವರೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಎರ್ರಿಸ್ವಾಮಿ ಅವರು ನೆರವೇರಿಸಲಿದ್ದಾರೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗಮಂಗಲ ಶಾಸಕ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಯುತ ಸುರೇಶ್ ಗೌಡರು ನೆರವೇರಿಸ್ತಾ ಇದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಮಂಡ್ಯ ಜಿಲ್ಲೆ ಸಂಸದರಾದ ಶ್ರೀಯುತ ಎಲ್ಲ ಶಿವರಾಮೇಗೌಡರು, ಮಾಜಿ ಶಾಸಕರಾದ ಚಲರಾಯಸ್ವಾಮಿ ಅವರು, ವೆತರನ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರು, ಶ್ರೀ ರವಿ ಗಣಿಗರ್ ಅವರು, ಶ್ರೀಮತಿ ಲಕ್ಷ್ಮೀ ಯಶ್ವಿಂಗೌಡರು, ಡಾಕ್ಟರ್ ಎಲ್ ಪಿ ವರ್ಷ ಮತ್ತೆ ಹಲವಾರು ಗಣ್ಯರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದೇ ವೇಳೆ ಕೆಆರ್ಎಸ್ ಬಳಿ ಡಿಸ್ನಿಲ್ಯಾಂಡ್ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ಜನಸೈನ್ಯ ಸಂಘಟನೆಯ ವಿರೋಧವಿದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರ ಏನಿವತ್ತು ಕೆಆರ್ಎಸ್ ನ ಭಾಗದಲ್ಲಿ ಡಿಸ್ನಿಲ್ಯಾಂಡ್ ಮಾಡಬೇಕು ಅಂತ ಹೊರಟಿದ್ದಾರೆ, ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ವಿರೋಧ ಇದೆ. ಕಾರಣ ಇಷ್ಟೇ, ಮಹಾರಾಜರು ಅವತ್ತಿನ ದಿವಸ ಕಟ್ಟಿದಂತಹ ಒಂದು ಏನು ಕೆಆರ್ಎಸ್ ಡ್ಯಾಮ್ ಇದೆ ಅದನ್ನು ಈಗಾಗಲೇ ಸುರಕ್ಷತೆ ದೃಷ್ಟಿಯಿಂದ ಇರ್ಬೋದು, ಭದ್ರತೆ ದೃಷ್ಟಿಯಿಂದ ಇರ್ಬೋದು, ಜೊತೆ ಜೊತೆಯಿಂದಲೇ ಆ ಒಂದು ಸೌಂದರ್ಯನೂ ಸಹಿತ ಪ್ರತಿಯೊಂದನ್ನು ಮಾಡಿದ್ದಾರೆ. ಸೊ ಈಗ ಅದನ್ನು ಡಿಸ್ನಿಲ್ಯಾಂಡ್ ಮಾಡ್ತೀನಿ ಅಂತೇಳಿ ಹೊರಟಿರುವಂಥದ್ದು ಸ್ವಲ್ಪ ಅಷ್ಟು ಸರಿಯಲ್ಲ ಅಂತ ನಮ್ಮ ಒಂದು ಸಂಘಟನೆಯ ಅಭಿಪ್ರಾಯ. ಸುದ್ದಿಗೋಷ್ಠಿಯಲ್ಲಿ ಚಂದ್ರ ಕಿಲಾರ ಹಾಗೂ ಶೋಭಾ ಪಿ ಉಪಸ್ಥಿತರಿದ್ದರು.